ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಆ ಪ್ರೇಮಿಗಳು ಒಂದೇ ಕಡೆ ಕೆಲಸ ಮಾಡುತ್ತಾ ಇಬ್ಬರಿಗೆ ಪ್ರೇಮ ಹುಟ್ಟಿತು ಜೀವನ ಸಾಗಿಸುತ್ತಾ ಚೆನ್ನಾಗಿ ಬಾಳಬೇಕು ಅಂದುಕೊಂಡಿತು ಆದರೆ ಮಗು ಆದ ಮೇಲೆ ಕೈ ಕೊಟ್ಟ ಆ ರಕ್ಕಸ ಎಸ್ಕೇಪ್ ಹಾಕಿದ್ದಾನೆ ಆ ಮಹಿಳೆ ಈಗ ದೂರದ ಊರಿಂದ ಬಿಸಿಲು ನಾಡಿಗೆ ಬಂದು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಳೆ ಹೀಗೆ ಕೈಯಲ್ಲಿ ಫೋಟೋ ಹಿಡಿದುಕೊಂಡು ಕೂತಿರೋ ಇಕೆಯನ್ನೊಮ್ಮೆ ನೋಡಿ ಹೋದಿಯ ದೂರ ಓ ಜೊತೆಗಾರ ಸೇರಲು ಬಂದಾಗ ಅನ್ನೋ ಸಿನಿಮಾ ಹಾಡಿನಂತೆ ಈಕೆಯ ಬಾಳು ಹೀಗೆ ಹಾಗಿದೆ ನೀನೇ ಚಿನ್ನ ನೀನೇ ರನ್ನ ಅಂತ ಪುಸಿಲಾಯಿಸಿ ಪೀಠಿಕೆ ಹಾಕಿದ್ದ ನಯವಂಚಕನ ಜಾಲಕ್ಕೆ ಬಿದ್ದು ಈ ಹೆಣ್ಣು ಮಗಳು ಒದ್ದಾಡುತ್ತಾಳೆ ಅಂದಹಾಗೆ ಈಕೆ ಹೆಸರು ಮಾನಸ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ರಾಮದವಳು ಈಕೆ ತಾಯಿ ಜೊತೆ ಬೆಂಗಳೂರಿನ ಪ್ರತಿಷ್ಠಿತ ಮಾಲಂತರಲ್ಲಿ ಕೆಲಸ ಮಾಡುತ್ತಿದ್ಲು ಅಲಿ ಈಕೆಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಿಡಕೋಳ ಗ್ರಾಮದ ವೆಂಕನಗೌಡ ಅಲಿಯಾಸ್ ವೆಂಕಿ ಅನ್ನೋನ ಪರಿಚಯವಾಯಿತು ಈತನು ಕೂಡ ಅದೇ ಮಾಲ್ನಲ್ಲಿ ಕೆಲಸ ಮಾಡ್ತಿದ್ದ ಇಬ್ಬರು ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದ್ರು ನಂತರ ಎರಡ್ ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಆತನ ಬರ್ತ್ಡೇ ಪಾರ್ಟಿಗೆಂದು ಕರೆತೊಯ್ದು ಆಕೆಯ ಮೇಲೆ ಸಿಕ್ಕಿದಂತೆ ನಂತರ ಆ ಕೃತ್ಯದ ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿ ನಿರಂತರ ಅತ್ಯಾಚಾರ ಎಸಗಿದಂತೆ ಕೊನೆಗೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಹದಿನಾಲ್ಕರ ವ್ಯಾಲೆಂಟೈನ್ಸ್ ಡೇ ದಿನ ಆಕೆ ಜೊತೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದ ನಂತರ ಕೆಲವು ತಿಂಗಳ ಸಂಸಾರ ನಡೆಸುತ್ತಾ ಪ್ರತಿಫಲವಾಗಿ ಒಂದು ಮಗು ಕೂಡ ಹುಟ್ಟಿದೆ ಆ ಮಗು ಹುಟ್ಟುತ್ತಲೇ ತಂದಿಗೆ ಅನಾರೋಗ್ಯ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಕೆಗೆ ಕೈ ಕೊಟ್ಟು ಬೆಂಗಳೂರಿನಿಂದ ಕಾಲ್ ಕೆತ್ತಿದ್ದಾನೆ ಸರ್ ನನಗೆ ಕೇಸ್ ಆಗಬೇಕು ನನಗೆ ಅನ್ಯಾಯ ಆಗಿದೆ ಸರ್ ನನ್ನ ಗಂಡನ್ ಕಡೆಯಿಂದ ನನ್ನ ಗಂಡ ನಮ್ಮ 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 ನನ್ನ ಕಡೆಯಿಂದ ನನಗೆ ಹೊಡೆದು ಅನ್ಯಾಯ ಆಗಿದೆ ನನಗೆ ನ್ಯಾಯ ಸಿಗಬೇಕು ಅಂತ ಬಂದಿದೆ ಸರ್ ನಾನು ನನ್ನ ಹೆಸರು ಮಾನಸ ಅಂತಾರ ನಿಟ್ಟೂರು ಹೋಬ್ಳಿ ಗುಬ್ಬಿ ತು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಪುರ ಗ್ರಾಮದವಳು ನಮ್ಮ ಹಸ್ಬೆಂಡು ಇಲ್ಲಿ ನಿಡಿಗೋಳ ಸಿಂಧನೂರು ತಾಲೂಕು ನಿಡಿಗೋಳದವನು ನಾವು ಬೆಂಗಳೂರಲ್ಲಿ ಡಿಮಾರ್ಟ್ ಅಂತ ಸಿದ್ದಾಪುರ ಏರಿಯಾದಲ್ಲಿ ಒಂದು ಮಾಲ್ ಇದೆ ಆ ಮಾಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಹಿಂಗೆ ಸ್ವಲ್ಪ ಪರಿಚಯ ಆಗಿ ಸ್ನೇಹ ಜಾಸ್ತಿಯಾಗಿ ಹಿಂಗೆಲ್ಲ ನಾರ್ಮಲಾಗೆ ಫುಲ್ ಕ್ಲೋಸ್ ಇದ್ದು ಸರ್ ಅಂಥ ಟೈಮಲ್ಲಿ ಒಂದು ಹಿಂಗೆ ನನ್ನ ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು ರೂಮಿಗೆ ಕರೆಸ್ಕೊಂಡು ಸರ್ ನನ್ನ ಮೇಲೆ ಅತ್ಯಾಚಾರ ಮಾಡಿ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಡ್ತೀನಿ ಅಂತ ಎದ್ರಿಸಿ ನನ್ನ ತರದಾಗೆಲ್ಲ ರೂಮಿಗೆ ಬರಲ್ಲ ಅಂತ ಅಂತಾನೆ ಬರಲಿಲ್ಲ ಅಂದರೆ ಇದನ್ನೆಲ್ಲ ಸೋಷಿಯಲ್ದಲ್ಲಿ ಬಿಡ್ತೀನಿ ಅಂತ ನನಗೆ ಎದರಿಸಿ ಎದರಿಸಿ ಸರ್ ರೂಮಿಗೆ ಕರ್ಸ್ಕೊಂಡಾದ್ಮೇಲೆ ನನಗೆ ಭಯ ಬಂದು ನಾನು ಹೋದಾಗ ನಾನು ಹೀಗೆಲ್ಲ ಜಾಸ್ತಿ ಆದಾಗ ಪ್ರೆಗ್ನೆಂಟ್ ಆದರೆ ಸರ್ ಆ ಟೈಮಲ್ಲಿ ನಾನು ಮನೆಗೆ ಹೇಳ್ತೀನಿ ಅಂತ ಹಿಂಗೆಲ್ಲ ತಿರುಗಿ ಬಿದ್ದೆ ಆ ಟೈಮಲ್ಲೂ ನೀನು ಈ ವಿಷಯ ಹೇಳಿದ್ರೆ ನಿನ್ನ ಕೊಲೆ ಮಾಡ್ತೀನಿ ಸಾಯಿಸ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದ ಹಂಗೂ ನಾನು ಇದನ್ನೆಲ್ಲ ನಾನು ನಾನು ಮನೆಗೆ ಹೇಳ್ತೀನಿ ಅಂತ ಒಂದು ಕಾರಣಕ್ಕೆ ನನಗೆ ಮದುವೆ ಆದ ಶಿವನ್ ಟೆಂಪಲ್ ಇದೆ ಅಲ್ಲೇನ ಅಲ್ಲಿ ಮದುವೆ ಆಗಿ ಎಲ್ಲ ಆದ್ಮೇಲೆ ಮಗು ಆಯ್ತು ಸರ್ ಮಗು ಆದಾಗಲೂ ಚೆನ್ನಾಗಿದ್ದ ಆಮೇಲೆ ಅವ್ರ ಅಪ್ಪಾಜಿಗೆ ಡೇ ಹುಷಾರಿಲ್ಲ ಫುಲ್ ಸೀರಿಯಸ್ ಆಗಿ ಅಡ್ಮಿಟ್ ಮಾಡಿದ್ದಾರೆ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು ಹಾರ್ಟ್ ಆಪ್ರೇಷನ್ ಮಾಡಿಸಬೇಕು ಅಂತ ಹೇಳಿ ಮನೆ ಕಡೆ ಬಂದವನು ಇವತ್ತಿನ ನಾಪತ್ತೆ ಆಗಿದೆ ಸರ್ ಇಲ್ಲಿಗೆ ಬಂದ್ಬಿಟ್ಟು ಹೋಗ್ತಾ ಇದ್ದಂತ ನನಗೆ ಬೇರೆಯವ್ರ ಕಡೆಯಿಂದ ನ್ಯೂಸ್ ಗೊತ್ತಾಯಿತು ಅದಕ್ಕೆ ನಿನ್ನೆ ನಾನು ಹುಡುಕೊಂಬಿಟ್ಟು ಬಂದೆ ಅವ್ರ ಮನೆಗೆ ಹುಡುಕೊಂಬಂದಾಗ ಅಲ್ಲೇ ಬಿಟ್ಟು ಬಂದಿದ್ದೀನಿ ಮಾದಿ ನನ್ನ ಮಗಳೇ ನೀನು ಹಿಂಗೆ ಬಂದೆ ನಮ್ಮ ಮನೊಳಿಕೆ ಅಂತಳು ಅಂತ ಹೊಲಸ ಮಾತಾಡಿ ಸೂಳೆ ಅದ್ರ ಅಂತೆಲ್ಲ ಬೈದು ಸರ್ ಮನೆಯಿಂದನೇ ಕೆಳಗೆ ಬೀಳಂಗೆ ಓದಿದ್ದಾರೆ ಸರ್ ನಮ್ಮ ಫಸ್ಟ್ ನನ್ನ ಗಂಡ ಒದ್ದ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಒಬ್ಬ ಶಂಕರ್ ಗೌಡ ಅಂತ ಇದ್ದಾನೆ ಅವರಣ್ಣ ಅವನು ಅವ್ರು ಹೆಂಡ್ತಿ ಎಲ್ಲ ಬಂದು ಜುಟ್ಟಿಟ್ಕೊಂಡು ಮದ್ದಿ ರೋಡಿಗೆ ಕರ್ಕೊಂಡ್ಬಂದ್ಬಿಟ್ಟು ಸಾರ್ವಜನಿಕರು ಎಷ್ಟೋ ಜನ ಇದ್ದಾರೆ ಸರ್ ಯಾರು ಬಂದು ಬಿಡಿಸ್ಲಿಲ್ಲ ಸರ್ ಆ ಏರಿಯಾದಲ್ಲಿ ನಾವು ಕ್ಯಾಶ್ಟು ಅಂತ ಒಂದು ಉದ್ದೇಶಕ್ಕೆ ಅವರೆಲ್ಲ ಅಷ್ಟೆಲ್ಲ ಹೊಡೆದ್ರು ತುಂಬ ಜನ ನಿಂತ್ಕೊಂಡು ನೋಡಿತ್ತು ಯಾರು ಬಂದು ಹೊಡಿಲಿಲ್ಲ ಬಿಡಿಸಲಿಲ್ಲ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೆ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಪೊಲೀಸ್ನ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ತಿದಾರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾನು ಅರ್ಜಿ ಕೊಟ್ಟಿದ್ದೆ ದಲಿತ ಸಂಘಕ್ಕೆ ಅವರೆಲ್ಲ ಬಂದು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಈಗ ಹೀಗೆ ಕಂಕಳಲ್ಲಿ ಒಂದೂವರೆ ವರ್ಷದ ಮಗು ಕೂರಿಸಿಕೊಂಡು ಪತಿ ವೆಂಕರಗೌಡ ಅಲಿಯಾಸ್ ವೆಂಕಿ ಹುಡುಕಾಟ ನಡೆಸಿದ್ಲು ಆಕೆ ಸುತ್ತದ ಊರಿಲ್ಲ ಆಕೆ ಭೇಟಿಯಾದ ಜನರಿಲ್ಲ ಒಂದೆರಡು ಬಾರಿ ಇದೇ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ನಿಡಕೋಳ ಗ್ರಾಮಕ್ಕೂ ಕೂಡ ಬಂದು ಹೋಗಿದ್ದಾಳೆ ಆದರೆ ಆತ ಮನೆಗೆ ಬಂದಿಲ್ಲ ಮನೆ ಬಿಟ್ಟು ಹೋಗಿದ್ದಾನೆ ಅಂತೆಲ್ಲ ಸುಳ್ಳು ಹೇಳಿ ಕಳುಹಿಸಿದ್ರು ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು ಇದೇ ಕಾರಣಕ್ಕೆ ಎರಡು ವರ್ಷ ಭಾರತ ನೋವು ಸಂಕಟ ಅನುಭವಿಸುತ್ತಾಳೆ ಕೊನೆಗೆ ಆತ ಸ್ವಗ್ರಾಮ ನಿಡಕೋಳದಲ್ಲಿರೋ ಮಾಹಿತಿ ಸಿಕ್ಕಿದೆ ಆಗ ಸಂತ್ರಸ್ತೆ ಮಾನಸ ಬೆಂಗಳೂರಿನಿಂದ ಸೀದಾ ಆತನ ಊರಿಗೆ ಹೋಗಿದ್ದಾಳೆ ಅಲ್ಲಿ ಪತಿ ವೆಂಕನಗೌಡ ಸಿಕ್ಕಿದ್ದಾನೆ ಪ್ರೀತಿಸಿ ಮದುವೆಯಾಗಿ ಮಗು ಮಾಡಿತ್ತಲ್ಲ ಹೀಗೆ ಕೈ ಕೊಟ್ರೆ ಹೇಗೆ ಅಂತ ಪ್ರಶ್ನಿಸುತ್ತಾಳೆ ಆಗ ಪತಿ ವೆಂಕನಗೌಡ ಹಾಗೂ ಕುಟುಂಬಸ್ಥರು ಸೇರಿ ಸಂತ್ರಸ್ತಿ ಮಾನಸಳ ಮೇಲೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರಂತೆ ಎರಡು ಎಕರೆ ಜಮೀನು ಒಂದು ಸೈಟ್ ಐದು ತೊಲೆ ಬಂಗಾರ ಐದು ಲಕ್ಷ ಹಣ ತೆಗೆದುಕೊಂಡು ಬಾ ಅಂತ ಒತ್ತಾಯಿಸುತ್ತಾರಂತೆ ಅಷ್ಟೇ ಅಲ್ಲ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಸಂತ್ರಸ್ತಿ ಮಾನಸ ಆರೋಪಿಸುತ್ತಾಳೆ ಅಲ್ಲೇ ನಡೆಸಿರುವ ಹಿನ್ನೆಲೆ ಆಕೆ ಸಿಂಧನೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಈ ವಿಷಯ ತಿಳಿದು ಸಂಘಟನೆಯೊಂದು ಸಂತ್ರಸ್ತಿ ನೆರವಿಗೆ ಧಾವಿಸಿದೆ ನಂತರ ಸಂತ್ರಸ್ತಿ ತನಕಾಗಿರುವ ಅನ್ಯಾಯತಾ ಬಗ್ಗೆ ಪೊಲೀಸರಿಗೆ ದೂರು ನೀಡಿದ್ದಾಳೆ ಬತ್ಗೆದಿರು ಅವ್ರು ಅಕ್ತಿರು ಎಲ್ಲ ಸೇರಿಕೊಂಡು ಸಖತ್ ತಿನ್ಸಿ ಕೊಟ್ಟು ನೀವು ಕುಲನ್ ಜಾತಿ ಮಾದಿ ಜಾತಿ ನೀವು ನಮ್ಮ ಮನೆಗೆಲ್ಲ ಬರಬೇಡ್ರಿ ಮಾಡಬೇಡ್ರಿ ಅಂಥೇಳಿ ಎಲ್ಲ ಒದ್ದು ಬಡ್ದು ಸಖತ್ತಾಗೆ ಇದು ಮಾಡಿ ಅವ್ರ ಗಂಡ ಎಲ್ಲೇ ಒದ್ದ ಬಂದ ಇಲ್ಲ ನಮಗೆ ಮಾದಿ ಜಾತಿ ಸೇರ್ಸಲ್ಲ ನಾವೇನು ಇಲ್ಲ ಯಾಕೆ ಬರೋಕ್ಕೊಯ್ದ್ರಿ ಮಾಡಿದ್ರಂತೆ ಚೆನ್ನಾಗಿ ಒಡ್ದು ಬಡ್ದು ತೇಳಿ ಕಾಲೇಜಲ್ಲ ಜಾಡ್ಸೆಲ್ಲ ಒದ್ದರು ಒದ್ಬಿಟ್ಟು ಜಾರ್ ನಮ್ಮನ್ನು ಎಲ್ಲ ಬಿಡ್ಸಕೋದ್ಕೆ ಮಗನೂ ಕಿತ್ತು ಆಚೆ ಚಕೋಕೋ ಹೋದ ತಿರ್ಗ ಮುಗ ಕೊಡ್ಲಿಲ್ಲ ಅನ್ನೋ ಬಿಗಿ ಇಟ್ಕೊಂಬಿಟ್ಟೆ ನಮಗೊಂದು ಹೇಳಣ್ಣ ನಾವು ನಾಲ್ಕೈದು ಹೇಟ್ ಒದೆ ಕೊಟ್ಟ ಓಸ ಲವ್ ಮ್ಯಾರೇಜ್ ಆಗೈತೆ ನಮ್ಗೇನು ಹೇಳಿರಲಿಲ್ಲ ಅವ್ರೆ ಮಾಡ್ಕೊಂಡು ತಿರ್ಗ ಅವರೆಲ್ಲ ಇದ್ದಾರಲ್ಲ ನಮಗೇನು ಹೇಳಿ ಕೇಳಿ ಮಾಡ್ಕೊಂಡಿದ್ದು ನಾವು ಎಲ್ಲಿಗೋ ಹೋಗ್ಯವನು ಎಲ್ಲ ಬಂದ ನಮಗೆ ಗೊತ್ತಿಲ್ಲ ಇಲ್ಲ ನಿಮ್ಗೆ ಗೊತ್ತೈತೆ ಮನೆಗೆ ಹೋಗ್ತಾನೆ ಅಂದ್ರೂ ಇಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೇಕು ಕುಡಿಕೊಂಡು ಹೋಗ್ರಿ ಹುಡಿಕ್ ಕರ್ಕೊಂಬರ್ರಿ ಅಂತೆಲ್ಲ ಹೇಳಿ ಎಲ್ಲ ಸಕ್ಕ ಸಿಕ್ಕೆ ಎಲ್ಲ ಜಗಳಾಡಿ ಅಕ್ಕ ಭಕ್ತಾರೆಲ್ಲ ಹೇಳಿರಂಗಂತಾನ ಈಗ ನಾವು ಇಷ್ಟು ವರ್ಷದಿಂದ ನಾವು ಸಾಕಿದ್ದೀವಿ ಈಗ ಎರಡು ವರ್ಷದಿಂದಲೂ ಮಗನೂ ಅದನ್ನು ಮುಡ್ಗ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ ಕಾಲೇಜಿಗೆ ಹೋಗ್ಕೊಂಡೆ ಒಂದೊಂದು ಸ್ಕೂಲಿಗೆ ಮಾಡ್ಕೊಂಡೆ ಅವನು ಬಂದು ಸಾಕಿದ್ದೀವಿ ಶಾರ ನೀವು ಸಾಕಿವಾಗ ಇಲ್ಲ ಬೇಕು ಹೋಗ್ರಿ ಅಂತ ಹೇಳಿ ಇಷ್ಟು ಕ ಕಷ್ಟನೆಲ್ಲ ಕೊಟ್ಟರೆ ನಮಗೆ ನ್ಯಾಯವನ್ನು ದೊರಕಿಸಿ ಕೊಡ್ರಿ ಮೆಜಮಾನ್ ಇಲ್ಲ ಏನೂ ಇಲ್ಲ ನಮ್ಮ ತಾತನೂ ಇಲ್ಲ ನಮ್ಮ ಯಜಮಾನ್ರು ಇಲ್ಲ ನಾವು ಬೆಣ್ಣೆಂಗೆ ಸಹ ಎಲ್ಲಿಂದ ಸಾಕಾನೆ ಸಹ ಒಡವೆ ತೊಗೊಂಡ್ ಕೊಡು ಒಡವೆ ತೊಗೊಂಬಾ ಇಷ್ಟು ಬಂಗಾರ ಇಷ್ಟು ಇದು ಆಸ್ತಿ ತಗೊಂಬ ಎರಡೆ ಕರೆ ಆಸ್ತಿ ತಗೊಂಬ ಎಲ್ಲ ಇಲ್ಲಂದ್ರೆ ಅವಾಗ ಬಾಳ್ಮೆ ಮಾಡಿಸ್ತಿವಿ ಇಲ್ಲಾಂದ್ರೆ ನಾವು ಮಾಡ್ಸೋಲ್ಲ ಇಲ್ಲೆಲ್ಲ ಬೇರೆ ಕಡೆಗೆ ಇರ್ಲಿ ಬೇಕಾರೆ ಅಂತ ಹೇಳಿರಿ ಈಗ ನಾವು ಎಲ್ಲಿಂದ ಕೊಡನಿ ಸಹ ನಾವು ದುಡಿಯೋರಿಲ್ಲ ಏನೂ ಇಲ್ಲ ನಾವು ಎಲ್ಲೂ ಹೋಗಲ್ಲ ಏನೂ ಇಲ್ಲ ನಾವೆಲ್ಲಿಂದ ಕೊಡೇನಿ ಸಹ ನಾವು ದಲಿತ ಸಮುದಾಯದ ಮಾದಿಗ ಜಾತಿ ಸಂಬಂಧಪಟ್ಟಂತೆ ಮಾನಸ ಎಂಬ ಹುಡುಗಿ ನಿನ್ನೆ ನಿಡಿಗೋಳ ಗ್ರಾಮಕ್ಕೆ ತನ್ನ ಗಂಡನ ಮನೆಗೆ ಹೋಗಿದಾಗ ಅಲ್ಲಿ ಅವ್ರ ಮನೆಯವರು ಮತ್ತೆ ಗಂಡ ಇವರೆಲ್ಲರೂ ಕೇಸಿ ಆ ಅಮ್ಮನ್ನು ಒಡೆದು ಬಡದು ಕೆ ಸಿ ಮಾಡಿದ ತಕ್ಷಣ ಆ ಎಮ್ಮ ಇಲ್ಲಿ ಸಿಂಧನೂರು ಸರ್ಕಾರಿ ಆಸ್ಪತ್ರೆಗೆ ಬಂದ ನಂತರ ನಮಗೆ ವಿಷಯ ಗೊತ್ತಾಯಿತು ನಾವು ಬಂದು ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ತದನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಮಾಹಿತಿ ಕೊಟ್ಟದ ನಂತರ ಅವರು ಬಂದು ವಿಚಾರ ಮಾಡಿ ಕಳಿಸಿ ಈಗ ಆಲ್ರೆಡಿ ಹೋಗಿದ್ದಾರೆ ಸರ್ ಈಗ ಇವತ್ತು ಎಫ್ ಐ ಆರ್ ಕಾಪಿ ಕೊಡ್ತೇವೆ ಅಂತ ಹೇಳಿದಾರೆ ಸರ್ ಯಾವ ಇದು ಅವರು ಇಬ್ಬರದು ಪರಸ್ಪರ ಇಷ್ಟಪಟ್ಟು ಮದುವೆ ಮಾಡಿಕೊಂಡ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವನು ಈಗ ಸುಮಾರು ಒಂದೂವರೆ ವರ್ಷ ಎರಡು ವರ್ಷದಿಂದ ಅವನು ಆ ಹುಡುಗಿಯ ಹತ್ರ ಮನೆಗೆ ಹೋಗಿಯಲ್ಲ ಸರ್ ಹಂಗಾಗಿ ಆ ಅಮ್ಮ ನನ್ನ ಗಂಡ ಬೇಕಳಿಕಿ ಹುಡುಕಿ ಆಡೋಕ್ಕ ಚಳ ಹಂಗಾಗಿ ಗಂಡನ ಹುಡುಕಿ ಕೊಡ್ರಣ ಅಂತೇಳಿ ಬಂದ ಅವರು ಜಾತಿಯ ಸಂಬಂಧ ಸರ್ ಜಾತಿ ಮಾದಿಗ ದಲಿತ ಸಮುದಾಯದ ಮಾದಿಗ ಜಾತಿಯ ಅಂತ ಹೇಳಿ ಆಗುತ್ತಂತ ಅವನು ಹುಡುಗಿ ಮೋಸ ಮಾಡಿ ಈಗ ಸದ್ಯ ಸಂತ್ರಸ್ತೆ ಮಾನಸ ನೀಡಿರೋ ದೂರಿನನ್ವಯ ತುರ್ವಿಹಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಗು ಜೊತೆ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರೆ ದೂರು ದಾಖಲಾಗಿದ್ದಂತೆಯೇ ಆ ಪುಣ್ಯಾತ್ಮ ಎಸ್ಕೇಪ್ ಆಗಿದ್ದಾನೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು